ಮಂಗಳಾದೇವಿ ಒಂದು ರೂಟು ಹದಗೆಟ್ಟು ಹೋಗಿದೆ ಅಂದ ಮೇಲೆ ಸುಮ್ಮನೆ ಮನೆಗೆ ಹೋಗ್ಬೇಕು ತಾನೆ. ಅದು ಬಿಟ್ಬಿಟ್ಟು ಇಲ್ಲ ನಾವು ಹೋಗ್ಲೇಬೇಕು ಹಾಗೆ ಹೀಗೆ ಅಂದ್ಕೊಂಡು ನಾವುಗಳಿರೋ ನಮ್ಮ ಅಡ್ಡದ ರೂಟ್ನಲ್ಲಿ ಇವ್ರು ಬಂದ್ಬಿಟ್ರೆ ನಾವು ಬಿಡ್ತೀವಾ ಆ ಸುಲಭವಾಗಿ? ಅಲ್ಲ ದೇವಿ, ಇವೆಲ್ಲ ಯಾಕೆ ಬೇಕಾಗಿತ್ತು? ಸುಮ್ಮನೆ ಮನೆ ಕಳಿಸಿದ್ರೆ ಆಗೋಗಿರೋದು. ಈ ಕಟ್ಟೆನೂ ಹುಡ್ತಿರಲಿಲ್ಲ, ಜನ ಬಂದು ನೋಡಿಕೊಂಡು ಹೋಗೋವಂಥ ಒಂದು ಪರಿಸ್ಥಿತಿ ಇರ್ತಿರಲಿಲ್ಲ, ಎಲ್ಲ ನೆಮ್ಮದಿಯಾಗಿ ಮನೆಯಲ್ಲಿ ಚಳಿಗೆ ರಗ್ಗೋಸ್ಕೊಂಡು ಮಲಗಿರೋರು. ಇವೆಲ್ಲ ಯಾಕೆ ಬೇಕಾಗಿತ್ತು? ಏನೇ ಮಾತಾಡ್ತೀಯ ನೀನು? ಅಲ್ಲ, ಅವ್ರು ಆ ರೀತಿ ಡಿಸಿಷನ್ ತಗೊಂಡಿದ್ದಕ್ಕೋಸ್ಕರ ತಾನೇ ಅಲ್ಲಿ ಒಂದು ರೋಚಕವಾದಂತ ಕತೆ ಸೃಷ್ಟಿಯಾಗಿದ್ದು. ಅಲ್ಲಿ ಅವ್ರು ಪ್ಯಾರಲಲ್ ರೂಟ್ ಆಪ್ಟ್ ಮಾಡಿದ್ದಕ್ಕೋಸ್ಕರ ತಾನೇ ನಿಮ್ಮಂತ ಅಡ್ಡಗಳಲ್ಲಿ ಬಂದು ಸಿಗಾಕೊಂಡು ಅನುಭವಿಸಿದ್ದು ನಡಕ ಯಾತನೇನ. ಅಲ್ಲ, ನೀನೇ ಹೇಳ್ದಂಗೆ ಫ್ರೆಂಡ್ಸ್ ಒಂದಷ್ಟು ಜನ ಇರ್ತಾರೆ, ಆದ್ರೆ ಆ ಒಂದು ರೂಟಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಅದೇ ಲಾಸ್ಟ್ ಬಸ್ಸು ಹೋಗ್ಲೇಬೇಕಾಗಿರುತ್ತೆ. ದಾರಿಲಿ ಕೆಲವಷ್ಟು ಜನ ಇಳ್ಕೊಂಡ್ಬಿಡ್ತಾರೆ, ಹೌದು, ಆದ್ರೆ ಇವರಿಗೆ ಒಂದಷ್ಟು ಜನಕ್ಕೆ ಭವಿಷ್ಯ ಕಾಯ್ತಾ ಇರುತ್ತೆ. ಆ ಡೆಸ್ಟಿನೇಷನ್ ಲಾಸ್ಟ್ ಬಸ್ನ ಕೈ ಬಿಡಬಾರ್ದು, ಅವರು ಹೋಗ್ಲೇಬೇಕು ಅನ್ನುವಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಸೊ ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಳ್ಳಕಾಗತ್ತಾ? ನೆಕ್ಸ್ಟ್ ಒಂದು ದೊಡ್ಡದಾದಂತ ಕಾಡು ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ದೊಡ್ಡ ದಾರಿ, ಅದನ್ನೇ ಆಪ್ಟ್ ಮಾಡ್ಕೊಳ್ಳೋಣ, ಡೇಂಜರ್ ಆದ್ರೂ ಪರವಾಗಿಲ್ಲ, ರಿಸ್ಕ್ ತಗೊಂಡೇ ಬಿಡೋಣ ಅಂತ ಹೇಳ್ಬಿಟ್ಟು ಆ ರೂಟಲ್ಲಿ ಹೋಗ್ತಾರೆ. ಅಲ್ಲಿ ನಿಮ್ದು ಪಾಳ್ ಬಂಗ್ಲೆ ಅಡ್ಡಾಗಳಿರುತ್ತೆ, ನಮ್ಗೇನು ಗೊತ್ತಿತ್ತಾ? ಅಲ್ಲಿ ಹೋದ್ಮೇಲೆ ಸಿಗಾಕೊಂಡಿರ್ತಾರಪ್ಪ, ಆವಾಗ ಒಬ್ರೊಬ್ರಿಗೂ ಒಂದೊಂದು ರೀತಿಯಾದಂತ ಅನುಭವ ಆಗುತ್ತೆ, ಒಂಥರ ಭಯ ಆಗುತ್ತೆ, ಆತಂಕ ಆಗುತ್ತೆ, ಗೊಂದಲ ಆಗುತ್ತೆ, ಏನಕ್ಕಾಗಿ ತಗೊಂಡಪ್ಪ ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಇವೆಲ್ಲವನ್ನ ದಾಟ್ಕೊಂಡು ಅವರವರ ಪರ್ಟಿಕ್ಯುಲರ್ ಡೆಸ್ಟಿನೇಷನ್ಗೆ ಅವ್ರು ಹೋಗಿ ತಲುಪ್ತಾರ, ಅಲ್ಲಾದಂತಹ ಅನುಭವಗಳಿಂದ ಹೊರಗೆ ಬರಕ್ ಸಾಧ್ಯ ಆಗುತ್ತಾ, ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಇವೆಲ್ಲ ರೋಚಕವಾದಂತಹ ಒಂದು ಕಾಂಟೆಂಟ್ನ ನೀವು ತಿಳ್ಕೋಬೇಕು, ನೋಡ್ಬೇಕು ಅನ್ನೋದಾದ್ರೆ ದೊಡ್ಡ ಸ್ಕ್ರೀನ್ ಮೇಲೆ ಲಾಸ್ಟ್ ಬಸ್ ಸಿನಿಮಾನ ನೋಡ್ಕೊಂಡು ಬರ್ಬೇಕು. ಅಯ್ಯೋ, ಅದಕ್ಕೆ ಯಾಕೆ ದೊಡ್ಡ ಸ್ಕ್ರೀನ್ ಹೋಗ್ತೀರಾ? ನೀವು ಬಸ್ ಹತ್ಕೊಂಡು ಅವರು ಬಂದ್ಬಿಡಿ, ಅಲ್ಲೇ ಇರ್ತೀವಿ ನಾವು, ಲೈವ್ ಆಗಿ ತೋರಿಸ್ಬಿಡ್ತೀವಿ. ಕರ್ಮ ಕಾಂಡ. ಚಿತ್ರದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು ಅಂತ ನಾನು ಆಗ್ಲಿಂದ ಕಾಯ್ತಾ ಇದ್ದೆ. ಅಯ್ಯೋ, ಹೇಳು. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಗೊತ್ತಾ? ದೆವ್ವಗಳ ದೆವ್ವಗಳಲ್ಲ, ನಿಮ್ಮನ್ನೆಲ್ಲ ಮೀರಿಸೋ ಅಂತ ಪರ್ಫಾರ್ಮೆನ್ಸ್ ನಮ್ಮ ಒಂದು ಕ್ಯಾಟಗರಿಲಿ ವರ್ಕ್ ಮಾಡಿದಂತ ಪ್ರತಿಯೊಬ್ಬ ಆರ್ಟಿಸ್ಟು ನೀಡಿದ್ದಾರೆ. ನಾನು ಹೇಳ್ತಿರೋದು ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲಿದೆ ಅಲ್ಲಿ ಇಲ್ಲಿ ಎಲ್ಲೋ ಬರ್ತೀರಾ ಅಷ್ಟೇ. ಚಿತ್ರದಲ್ಲಿ ಹೆಚ್ಚಾಗಿ ದೆವ್ವಗಳೇ ಕಾಣಲ್ಲ. ಲಾಸ್ಟ್ ಬಸ್ ಅನ್ನುವಂಥ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಇರುವಂಥ ಸಿನಿಮಾದಲ್ಲಿ ಅತ್ಯದ್ಭುತವಾದಂಥ ಪರ್ಫಾರ್ಮೆನ್ಸ್ನ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ನಿರಾಶೆ ಆಗೋದಿಲ್ಲ. ಸ್ಪೆಷಲಿ ಒಂದು ಹೆಸರಂತೂ ಹೇಳಲೇಬೇಕು, ಅವಿನಾಶ್ ನರಸಿಂಹರಾಜ್ ಅವರು. ಈ ಹಿಂದೆ ಮಾಡಿದಂಥ ಎಷ್ಟೊಂದು ಚಿತ್ರಗಳಲ್ಲಿ ಕೂಡ ಅವರ ಒಂದು ನಟನೆಗೆ ಅದ್ಭುತವಾದಂಥ ಪಾತ್ರಾಭಿನಯಕ್ಕೆ ಹೆಸರುವಾಸಿಯಾಗಿದೆ. ಈ ಚಿತ್ರದಲ್ಲಿ ಕೂಡ ತಮ್ಮ ಪಾತ್ರವನ್ನು ಅಷ್ಟೇ ಅಚ್ಚುಕಟ್ಟಾಗಿ, ಸೊಗಸಾಗಿ, ಅಷ್ಟೊಂದು ಬ್ಯೂಟಿಫುಲ್ ಆಗಿ ಅವರು ತಮ್ಮ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಅವರ ಜೊತೆ ಸಾಥ್ ಕೊಟ್ಟಂತಹ ದೀಪ ಇರಬಹುದು, ಮೇಘ್ನ ಭಾಗವತರ್ ಇರಬಹುದು, ಅಷ್ಟೇ ಅಲ್ಲ ಅವ್ರ ಜೊತೆ ಪ್ರಕಾಶ್ ಬೆಳವಾಡಿ ಅವರಿದ್ದಾರೆ. ಸೊ ಸಾಕಷ್ಟು ಜನ, ಮಾನಸಿ ಜೋಶಿ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಸಮರ್ಥ್ ಇರ್ಬೋದು, ಪ್ರತಿಯೊಬ್ಬರು ತಮ್ಮ ಪಾತ್ರಕ್ಕೆ ಉತ್ತಮವಾದಂತಹ ಒಂದು ಆ್ಯಕ್ಟಿಂಗ್ನ ಜೋಡಣೆ ಮಾಡಿದ್ದಾರೆ. ಸೊ ಅದ್ಭುತವಾಗಿ ಅಭಿನಯ ಅನ್ನೋದನ್ನ ಹೊರತಂದಿದ್ದಾರೆ. ನಾರ್ಮಲಿ ದೆವ್ವದ ಪಿಕ್ಚರ್ ಅಂದ್ರೆ ದೆವ್ವಗಳು ಅಲ್ಲಿ ಇಲ್ಲಿ ಬರುತ್ತೆ, ಸ್ಪೆಷಲ್ ಎಫೆಕ್ಟ್ಸ್ ಅಲ್ಲಿ ಕಾಣುತ್ತೆ, ಯಾ ಕಡೆ ನೋಡೋದು ಬಿಡೋದು ಅಂತ ಸೀಟ್ ತುದಿಯಲ್ಲಿ ಕುತ್ಕೊಂಡು ಒದಾಡ್ತಾ ಇರ್ತೀವಿ. ಆದ್ರೆ ಈ ಚಿತ್ರದ ಸ್ಪೆಷಾಲಿಟಿ ಏನಂದ್ರೆ ದೆವ್ವಗಳು ಜಾಸ್ತಿ ಕಾಣಿಸೋದೇ ಇಲ್ಲ, ಅವರೆಲ್ಲ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಚಿತ್ರದ ಮೇನ್ ಹೀರೋನೇ ಆಕ್ಟಿಂಗ್. ಸೊ ಪಾತ್ರಗಳು ತಮ್ಮ ಒಂದು ಎಕ್ಸ್ಪ್ರೆಷನ್ ಮೂಲಕ ಈ ತಮ್ಮ ಆಕ್ಟಿಂಗ್ನ ತೋರಿಸಿದ್ದಾರೆ. ತಮ್ಮ ಒಂದು ಭಯಾನಕವಾದಂತಹ ಒಂದು ಎಕ್ಸ್ಪ್ರೆಷನ್ಸ್ ಇರ್ಬೋದು, ಭಯ ಬೀಳುವಂಥದ್ದು, ಸಸ್ಪೆನ್ಸ್ ಇರುವಂಥದ್ದು, ಕ್ಯೂರಿಯಾಸಿಟಿ ಇರುವಂಥದ್ದು, ಪ್ರತಿಯೊಂದನ್ನು ಎಕ್ಸ್ಪ್ರೆಷನ್ ಅಲ್ಲೇ ತೋರಿಸಿ ಗೆದ್ದಿದ್ದಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ದು ಒಂದು ಗ್ರಾಫಿಕ್ಸ್ ನಲ್ಲಿ ಬರುತ್ತೆ ಭಯಾನಕ, ಪಕ್ಕದಲ್ಲಿ ಕೂತಿದ್ದನ್ನು ಹಂಗೆ ಮಾಡ್ಕೊಂಡ್ಬಿಟ್ಟ. ನೀನೇ ಹೇಳ್ಕೊಂಡು ಮೆಚ್ಕೋಬೇಕು. ಉದ್ದಿನ ಮೋಟೆ ಉರುಳಿ ಹೋಯ್ತು, ಬಿಟ್ಟೆ ಬಿಟ್ಟೆ. Oh!
ನ್ಯೂ ಜಾನರ್ ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್. Last bus.